ಶಿವಮೊಗ್ಗದ ಸಾಗರದ ಕಡೆಗೆ ಪ್ರಯಾಣ ಬೆಳೆಸೋಣ ನಾವು ಇವಾಗ ಲೆಟ್ಸ್ ಗೋ ಟು ಸಾಗರ ಸಾಗರ ಕ್ಷೇತ್ರದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ರೋಚಕವಾದಂತಹ ಫೈಟ್ ಬಿಜೆಪಿ ಶಾಸಕ ಹರತಾಳ ಹಾಲಪ್ಪ ಗೆಲುವಿನ ಓಟಕ್ಕೆ ಬ್ರೇಕ್ ಹಾಕೋದಕ್ಕೆ ಕೈ ರಣತಂತ್ರವನ್ನು ರೂಪಿಸ್ತಾ ಇದೆ ರಣತಂತ್ರ ವರ್ಕೌಟ್ ಆದರೆ ಕಾಂಗ್ರೆಸ್ ಪಾಲಾಗಲಿದೆ ಸಾಗರ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಹರತಾಳ ಹಾಲಪ್ಪ ಗುರುಮೂರ್ತಿ ಟಿಕೆಟ್ ಆಕಾಂಕ್ಷಿಗಳು ಕಾಂಗ್ರೆಸ್ ನಿಂದ ಬೇಳೂರು ಗೋಪಾಲಕೃಷ್ಣ ಪ್ರಶಾಂತ್ ಡಾಕ್ಟರ್ ರಾಜನಂದಿನಿ ಆಕಾಂಕ್ಷಿಗಳು ಸಾಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಉಭಯ ಪಕ್ಷಗಳಿಂದ ಯಾರಿಗೆ ಟಿಕೆಟ್ ಅನ್ನೋದು ಬಹಳ ದೊಡ್ಡ ಮಟ್ಟದ ಕುತೂಹಲ ಮೂಲಗಳ ಪ್ರಕಾರ ಹಾಲಪ್ಪರ ಬಗ್ಗೆ ಬಿಜೆಪಿಯಲ್ಲಿ ಅಸಮಾಧಾನ ಜನರನ್ನು ಒಲಿಸಿಕೊಳ್ಳೋದಕ್ಕೆ ವಿಫಲರಾಗಿದ್ದಾರೆ ಹಿರಿಯರು ಹೀಗಾಗಿ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸಿನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅವರ ಬದಲಾಗಿ ಬೇರೆ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಸಾಧ್ಯತೆ ಸಾಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಶೇಕಡ 62ರಷ್ಟು ಮತಗಳು ದಾಖಲಾಗಿದ್ದಾವೆ ಪವರ್ ಟಿವಿಯ ಸಮೀಕ್ಷೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು ಶೇಕಡ 35ರಷ್ಟು ಮತಗಳು ಚಲಾವಣೆ ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿಗಿಂತ ಕಾಂಗ್ರೆಸ್ಗೆ ಮುನ್ನಡೆ ಪವರ್ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪರ ಒಲವು ಕಾಣಿಸ್ತಾ ಇದೆ ಸ್ಟ್ರೈಕ್ ರೇಟ್ ಗಮನಿಸ್ತಾ ಇದ್ದೀರಿ ಇಟ್ಸ್ ಅಬೌಟ್ 62% ಫಾರ್ ಕಾಂಗ್ರೆಸ್ ಅಂಡ್ ಬಿಜೆಪಿ 32-35% ಜೆಡಿಎಸ್ ಏನೂ ಇಲ್ಲ ಪ್ಲಸ್ ಮೈನಸ್ಗಳ ಕಡೆಗೆ ಗಮನ ಹರಿಸೋಣ ಬನ್ನಿ ಸೊರಬದಿಂದ ಬಂದರೂ ಕೂಡ ಸಾಗರದಲ್ಲಿ ಹಾಲಪ್ಪನವರು ಗೆದ್ದು ಬೀಗಿದ್ದಾರೆ ಇದು ಅವರ ಪ್ಲಸ್ ಪಾಯಿಂಟ್ ಪ್ರಭಾವಿ ನಾಯಕ ಕಾಗೋಡು ತಿಮ್ಮಪ್ಪ ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಹಾಗಾಗಿ ಇದು ಅವರಿಗೆ ಬರಕೊಟ್ಟಾಗುತ್ತೆ ಬಿಎಸ್ವೈ ಕೃಪಾ ಕಟಾಕ್ಷ ಮೋದಿ ನಾಮಬಲದಿಂದ ಗೆಲುವಿನ ವಿಶ್ವಾಸ ಸೊರಬ ಕ್ಷೇತ್ರದಲ್ಲಿ ಪಲಾಯನ ಮಾಡ್ತಾರೆ ಅನ್ನುವ ವದಂತಿಯು ಮೈನಸ್ ಪಾಯಿಂಟ್ ಹಾಲಪ್ಪರ ಬಗ್ಗೆ ಸ್ಥಳೀಯ ಬಿಜೆಪಿ ನಾಯಕರಲ್ಲಿ ಅಸಮಾಧಾನ ಇದೆ ಇದು ಮೈನಸ್ ಪಾಯಿಂಟ್ ಸಾಮಾನ್ಯ ಜನರ ವಿಶ್ವಾಸ ಗಳಿಸುವಲ್ಲಿ ವಿಫಲ ಅನ್ನುವ ಆರೋಪ ಬೇಳೂರು ಗೋಪಾಲಕೃಷ್ಣ ಪಾಪ ರಾಜಕೀಯ ನಿವೃತ್ತಿ ಹೊತ್ತಿನಲ್ಲಿರುವ ಬೇಳೂರು ಗೋಪಾಲಕೃಷ್ಣ ಕಾಗೋಡು ತಿಮ್ಮಪ್ಪ ಅವರ ಅನುಭವ ವರ್ಚಸ್ಸು ಧಾರೆ ಏರಿದ್ದಾರೆ ಅನ್ನುವ ವಿಶ್ವಾಸ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ವಾಗ್ದಾಳಿ ನಡೆಸೋದು ಇದು ಅವರ ಮೈನಸ್ ಪಾಯಿಂಟ್ ಬಿಎಸ್ವೈ ನಿಂದನೆಯನ್ನು ಸಹಿಸದ ಶಿವಮೊಗ್ಗ ಜಿಲ್ಲೆಯ ಜನ ಒಂದ್ಸಲ ಅದೇನು ಹೇಳಬಾರ್ದು ಹೇಳಿ ಬಹಳ ಗಂಭೀರತರವಾದ ಒಂದಿಷ್ಟು ಆರೋಪಕ್ಕೆ ಗುರಿಯಾಗಿದ್ರು ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ